ಟೆಸ್ಟ್ ವೇಳೆಯೇ ಚೀನಾ ರಾಕೆಟ್ ಸ್ಫೋಟ, ಸಕೈ ಡ್ರ್ಯಾಗನ್ 3 ಪತನಕ್ಕೆ ಕಾರಣವೇನು? ಚೀನಾದ ಟಿಯಾನ್ಲಾಗ್ 3 ರಾಕೆಟ್ ಪರೀಕ್ಷೆ ಮಾಡುತ್ತಿರುವಾಗಲೇ ಆಕಸ್ಮಿಕವಾಗಿ ಲಾಂಚ್ ಆಗಿ ಕೆಲ ಕ್ಷಣಗಳಲ್ಲಿಯೇ ಭೂಮಿಗೆ ಬಿದ್ದಂತಹ ಘಟನೆ ನಡೆದಿದೆ. ಚೀನಾದ ಹೆನಾನ್ ಪ್ರಾಂತ್ಯದ ಪರ್ವತ ಪ್ರದೇಶಗಳಲ್ಲಿ ಈ ಘಟನೆ ನಡೆದಿದೆ. ಚೀನಾದ ಈ ಟಿಯಾನ್ಲಾಗ್ 3 ರಾಕೆಟ್ ಅನ್ನು ಹೆವನ್ಲಿ ಅಥವಾ ಸಕೈ ಡ್ರ್ಯಾಗನ್ 3 ಎಂದು ಕೂಡ ಕರೆಯಲಾಗುತ್ತಿತ್ತು. ರಾಕೆಟ್ನ ದೇಹ ಹಾಗೂ ಟೆಸ್ಟ್ ಬೆಂಚ್ ನಡುವಣ ರಚನಾತ್ಮಕ ವೈಫಲ್ಯದಿಂದಾಗಿ ಘಟನೆ ನಡೆದಿದ್ದು, ಲಾಂಚ್ ಪ್ಯಾಡ್ನಿಂದ ಇದ್ದಕ್ಕಿದ್ದಂತೆ ಕಳಚಿಕೊಂಡ ರಾಕೆಟ್ ಲಾಂಚ್ ಆಗಿದೆ ಎಂದು ಸ್ಪೇಸ್ ಪಯೋನಿಯರ್ ಹೇಳಿದೆ. ಸ್ಪೇಸ್ ಪಯೋನಿಯರ್ ಚೀನಾ ಮೂಲದ ಖಾಸಗಿ ಏರೋಸ್ಪೇಸ್ ಹಾಗೂ ಅಭಿವೃದ್ಧಿ ಸಂಸ್ಥೆಯಾಗಿದೆ. ರಾಕೆಟ್ ಮೇಲೇರುತ್ತಿದ್ದಂತೆ ರಾಕೆಟ್ನಲ್ಲಿದ್ದ ಕಂಪ್ಯೂಟರ್ ಸ್ವಯಂಚಾಲಿತವಾಗಿ ಸ್ಥಗಿತಗೊಂಡಿತ್ತು ಹಾಗೂ ರಾಕೆಟ್ ನೆಲಕ್ಕೆ ಬಿತ್ತು ಎಂದು ಸ್ಪೇಸ್ ಪಯೋನಿಯರ್ ಹೇಳಿದೆ. ಈ ಟಿಯಾನ್ಲಾಗ್ 3 ರಾಕೆಟ್ 3.8 ಮೀಟರ್ ಸುತ್ತಳತೆಯನ್ನು ಹೊಂದಿದ್ದು 590 ಟನ್ಗಳಷ್ಟು ದ್ರವ್ಯರಾಶಿಯನ್ನು ಹೊತ್ತೊಯ್ಯುವ ದೊಡ್ಡ ಮಟ್ಟದ ಧ್ರುವ ಉಡಾವಣಾ ವಾಹನವಾಗಿದೆ. ಇದರ ಅರ್ಥ್ ಆರ್ಬಿಟ್ ಟ್ರಾನ್ಸ್ಪೋರ್ಟ್ ಸಾಮರ್ಥ್ಯವು 17 ಟನ್, ಹಾಗೆಯೇ ಸನ್ ಸಿಂಕ್ರೋನಸ್ ಆರ್ಬಿಟ್ ಸಾಮರ್ಥ್ಯ 14 ಟನ್. ಈ ಎರಡನೇ ಹಂತದ ರಾಕೆಟ್ ಅನ್ನು ಬಹುತೇಕ ಮರುಬಳಕೆ ಮಾಡಬಹುದಾಗಿದೆ. ಇದನ್ನು ಚೀನಾದ ಉಪಗ್ರಹ ಇಂಟರ್ನೆಟ್ ಜಾಲಕ್ಕಾಗಿ ಕಸ್ಟಮೈಸ್ ಮಾಡಲಾಗಿತ್ತು. ಚೀನಾದ ಗೊಂಗಿ ನಗರದಲ್ಲಿರುವ ಸಮಗ್ರ ಪರೀಕ್ಷಾ ಕೇಂದ್ರದಲ್ಲಿ ಟಿಯಾನ್ಲಾಗ್ 3 ರಾಕೆಟ್ ಪರೀಕ್ಷಾರ್ಥ ಲಾಂಚ್ ನಡೆಸಲು ಯೋಜನೆ ಸಿದ್ಧವಾಗಿತ್ತು. ಆದರೆ ವಿಜ್ಞಾನಿಗಳು ಕ್ಲೂ ಕೊಡುವ ಮೊದಲೇ ಚೀನಾ ರಾಕೆಟ್ ತನ್ನಷ್ಟಕ್ಕೆ ತಾನೇ ಲಾಂಚ್ ಆಗಿ ಸ್ವಲ್ಪ ಮೇಲೆ ಹೋಗಿ ನಂತರ ನೆಲಕ್ಕೆ ಬಂದು ಅಪ್ಪಳಿಸಿದೆ. ರಾಕೆಟ್ ಹೀಗೆ ಹಠಾತ್ ಆಗಿ ಲಾಂಚ್ ಆಗಿ ಪತನಗೊಂಡ ದೃಶ್ಯದ ವಿಡಿಯೋಗಳು ಈಗ ಚೀನಾದ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿದೆ. ಲಾಂಚ್ ಪ್ಯಾಡ್ನಿಂದ ಹಠಾತ್ ಆಗಿ ಲಾಂಚ್ ಆದ ಚೀನಾದ ರಾಕೆಟ್ 30 ಸೆಕೆಂಡ್ಗಳ ಕಾಲ ಮೇಲಿತ್ತು, ನಂತರ ಕೆಳಗೆ ಕುಸಿಯಲು ಆರಂಭಿಸಿದ್ದು ಗುಡ್ಡದ ಮೇಲೆ ಅಪ್ಪಳಿಸಿದೆ. ಜನರಹಿತ ಸುರಕ್ಷಿತ ಪ್ರದೇಶದಲ್ಲಿ ರಾಕೆಟ್ ಬಿದ್ದಿದ್ದರಿಂದ ಯಾರಿಗೂ ಯಾವುದೇ ಅನಾಹುತವಾಗಿಲ್ಲ. ಈ ರಾಕೆಟ್ ಕ್ರ್ಯಾಶ್ ಆಗಿದ್ದರಿಂದ ಪರೀಕ್ಷಾ ಸ್ಥಳದ 1.5 ಕಿಲೋಮೀಟರ್ ದೂರದಲ್ಲಿ ಸಣ್ಣ ಮಟ್ಟಿಗಿನ ಬೆಂಕಿ ಹೊತ್ತಿ ಉರಿಯಿತು ಎಂದು ಚೀನಾ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಅಲ್ಲದೆ ಈ ಪರೀಕ್ಷಾ ಸ್ಥಳವು ನಗರ ಪ್ರದೇಶಕ್ಕಿಂತ ಹಾಗೂ ಜನವಸತಿ ಪ್ರದೇಶಕ್ಕಿಂತ ಬಹಳ ದೂರವಿದೆ. ನಾವು ಸ್ಥಳೀಯ ಸರ್ಕಾರದ ಜೊತೆ ಈ ವಿಚಾರವಾಗಿ ಸಂವಹನ ನಡೆಸಿ ಸುರಕ್ಷತೆಯ ದೃಷ್ಟಿಯಿಂದ ಸಮೀಪದ ಜನರನ್ನು ಬೇರೆ ಪ್ರದೇಶಕ್ಕೆ ಸ್ಥಳಾಂತರ ಮಾಡಿದ್ದೆವು. ಆದರೆ ಘಟನೆಯ ನಂತರ ಯಾವುದೇ ಹಾನಿಯಾಗಿಲ್ಲ ಎಂದು ತಿಳಿದುಬಂದಿದೆ ಎಂದು ಸ್ಪೇಸ್ ಪಯೋನಿಯರ್ ಹೇಳಿಕೆ ನೀಡಿದೆ.